ಮಹಾದೇವ್ ಪುತ್ರ ಕಾರ್ಯಕ್ರಮ ನಡೀತದೆ, ಬೇರೆ ನಾಯಕರುಗಳೆಲ್ಲ ಅಲ್ಲಿ ಭಾಗಿಯಾಗ್ತಾರೆ, ನಮ್ಮ ACC ಜನರಲ್ ಸೆಕ್ರೆಟರಿ ಭಾಗಿಯಾಗ್ತಾರೆ. ನಾಳೆ ಒಂದಿನ ನಾವು ಏನು ನಮ್ಮ ತಂಡ ಇದೆ ಅದು ಮುಂದೂಡ್ತಾ ಇದೀವಿ. ಯಾಕೆಂದ್ರೆ ನಾಳೆ ನಾವು ಕೂಡ ನಾನು ಸಿದ್ದರಾಮಯ್ಯನವರೆಲ್ಲ ಕೆಲವು ಜಿಲ್ಲೆಗಳನ್ನ ಹಾಕೊಂಡಿದ್ವಿ, ಕೆಲವು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಹಾಕೊಂಡಿದ್ವಿ. ಸೊ ಇಲ್ಲಿ ಯಾಕೆಂದ್ರೆ ನಮ್ಮನ್ನು ಮುಖ್ಯಮಂತ್ರಿ ಮನೆ ಮುಂದೆ ಅವ್ರು ಬಿಡಬೇಕಾಗಿತ್ತು. ಮುಖ್ಯಮಂತ್ರಿ ಮನೆಯ ಮುಂದೆ ಹೋಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಬಿಡಲಿಲ್ಲ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೊರಟೋದ್ರು, ಆಮೇಲೆ ಬೇಲ್ ಮೇಲೆ ಅಲ್ಲಿ ಬಿಟ್ಟಿದ್ದಾರೆ. ಈಗ ನಾವು ಸರ್ಕಾರಕ್ಕೆ ಯಡಿಯೂರಪ್ಪನವರ ಏನು ಒಂದು ವಿಚಾರಧಾರೆಯನ್ನ ಈಗಾಗಲೇ ಸಂತೋಷ್ ಕೂಡ ನಮ್ಮ ಸಮಾಜದ ಮಹಾನ್ ನಾಯಕರು ರಕ್ಷಣೆ ಮಾಡಬೇಕು ಅಂತೇಳಿ ಅವ್ರಿಗೂ ಮನವಿ ಮಾಡಿಕೊಂಡಿದ್ದಾರೆ, ಮುಖ್ಯಮಂತ್ರಿಗೂ ಮನವಿ ಮಾಡಿಕೊಂಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ಗೂ ಮನವಿ ಮಾಡಿಕೊಂಡಿದ್ದಾರೆ. ಇವರು ಮೂರು ಜನ ಆ ಕುಟುಂಬಕ್ಕೆ ರಕ್ಷಣೆ ಕೊಡೋದ್ರಲ್ಲಿ ನ್ಯಾಯ ಕೊಡೋದ್ರಲ್ಲಿ ವಿಫಲ ಆಗಿದೆ. ಯಡಿಯೂರಪ್ಪನವ್ರು ಯಾಕೆ ಸುಮ್ಮನೆ ಇದ್ದಾರೆ ನನಗೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳೇನೋ ಅವ್ರು ರಕ್ಷಣೆ ಮಾಡಕ್ಕೆ ಹೊರಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನಾನು ತಿನ್ನೋದಿಲ್ಲ, ತಿನ್ನೋರ್ಗೂ ಬಿಡೋದಿಲ್ಲ ಅಂತ ಹೇಳಿದ್ರು. ಆ ತಾಯಿ ಕೋಳಿ ಕೇಳಪ್ಪ, ದೇಶದ ಪ್ರಧಾನಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಸಂತೋಷ್ ಹೆಂಡತಿಯ ನೋವನ್ನ ಕೇಳ್ಬೇಕು ನೀವು, ಅವ್ರ ತಮ್ಮನ ಭೇಟಿ ಮಾಡ್ಬೇಕು, ಕಾಮಗಾರಿ ಬಿಲ್ ಕೊಡಬೇಕು, ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ 11 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೇನೆ. ಸರ್ಕಾರಿ ನೌಕರಿ ಕೊಡಬೇಕು, ಅಲ್ಲಿವರೆಗೂ ನಾವು ಖಾಸಗಿ ನೌಕರಿಯನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇದು ನಮ್ಮ ಪ್ರತಿಜ್ಞೆ, ನಮ್ಮ ಸಂಕಲ್ಪ, ನಮ್ಮ ಕೋರಿಕೆ, ನಮ್ಮ ಮನವಿ. ಇವತ್ತು ಅವ್ರನ್ನ ಈಶ್ವರಪ್ಪನ ಭ್ರಷ್ಟಾಚಾರದ ಕಾನೂನು ಅಡಿಯಲ್ಲಿ ಆಂಟಿ ಕರಪ್ಷನ್ ಕೇಸ್ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಬೇಕು, ಬಂಧಿಸ್ಬೇಕು, ಬೇಗರ ಅವ್ರನ್ನ ವಜಾ ಮಾಡದೆ ಬೇಕಾದ್ರೆ ಅವ್ರ ಮನೇಲಿ ಮಾಡಿ, ನಿಮ್ಮ ಆಫೀಸಲ್ಲಿ ಮುತ್ತು ರತ್ನಗಳನ್ನ ಮಡಿಕೊಳ್ಳಿ. ಇಂಥ ಮುತ್ತು ರತ್ನಗಳಿದ್ರೇ ಒಳ್ಳೇದು ನಮಗೆ, ಇಂಥವರೆಲ್ಲ ನೀವೆಲ್ಲ ಮಡಿಕೊಟ್ರೆ ನಿಮಗೂ ಕೂಡ ಬಹಳ ಶೋಭೆ. ಸರ್, ಅವ್ರನ್ನ ಈಶ್ವರಪ್ಪನ ಬಂಧನ ಮಾಡ್ಬೇಕಂತ ಆಗ್ರಹಿಸ್ತಾರೆ, ಅದು ವಜಾ ಮಾಡಕ್ ಆಗ್ರಹಿಸ್ತಿದ್ರು ಸರ್? ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಿರಿ. ಹೆಣ್ಮಕ್ಳು ಈ ಮೂಗು ಮುಟ್ಟಿ ಕಿವಿ ಮಾಲೆ ಮಡಿಕೋತಾರಲ್ಲ, ಹಂಗೆ ಈ ಲಂಚ ಮಂಚವ್ರನ್ನೆಲ್ಲ ಮಹಾದೇವ್ ಪುತ್ರ ಕಾರ್ಯಕ್ರಮ ನಡೀತದೆ, ಬೇರೆ ನಾಯಕರುಗಳೆಲ್ಲ ಅಲ್ಲಿ ಭಾಗಿಯಾಗ್ತಾರೆ, ನಮ್ಮ ACC ಜನರಲ್ ಸೆಕ್ರೆಟರಿ ಭಾಗಿಯಾಗ್ತಾರೆ.